ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 157ನೆಯ ಕಾರ್ಯಕ್ರಮ. ಓದುತ್ತಿರೋ ಪುಸ್ತಕ ನೃಪತುಂಗ ಭಾಗ 5. ಕಳೆದ ವಾರದಲ್ಲಿ ನಾವು ರಾಜಕುಮಾರನ ಹಠಮಾರಿತನ, ಅವನ ಅವಿಧೇಯತೆ, ಅವಿನಯ ಇದನ್ನು ಕಂಡು ರಾಜ ಮತ್ತು ರಾಣಿ ತುಂಬ ದುಃಖ ಪಡುತ್ತಾರೆ. ಗುರುಗಳು ಸಹ ನಾನು ಅವನಿಗೆ ಹೇಳಿಕೊಡಲು ತಕ್ಕವನಲ್ಲ ಎನ್ನುವ ಮಾತನಾಡಿ ಹೊರಟು ಹೋಗುತ್ತಾರೆ. ದುಃಖದಿಂದ ರಾಜ ತಾನು ನಿರ್ಭಾಗ್ಯ, ನಾನು ನಿರ್ಭಾಗ್ಯ ಅಂದುಕೊಳ್ಳುತ್ತಾನೆ. ಅದರ ಮುಂದುವರಿದ ಭಾಗ. ರಾಜಕುಮಾರನಿಗೆ ತಕ್ಕ ಗುರುವನ್ನು ಆರಿಸುವುದು ಚಕ್ರವರ್ತಿಗಳಿಗೆ ದೊಡ್ಡದೊಂದು ಸಮಸ್ಯೆಯಾಯಿತು. ಹಠಮಾರಿಯು ಅಹಂಭಾವದ ಸ್ವಭಾವದವನು ಆದ ಅವನ ಮನಸ್ಸನ್ನು ಒಲಿಸಿಕೊಳ್ಳುವ ಶಕ್ತಿಯು ಗುರುವಾಗುವವರಲ್ಲಿ ಇರಬೇಕಾಗುತ್ತದೆ. ಮುಂದೆ ವಿಶಾಲವಾದ ಸಾಮ್ರಾಜ್ಯದ ಸಾರ್ವಭೌಮನಾಗುವುದಕ್ಕೆ ಅಗತ್ಯವಾದ ವಿದ್ಯೆಗಳನ್ನು ಕಲಿಸಿ ಆ ಮಹತ್ವದ ಹೊಣೆಗಾರಿಕೆಯನ್ನು ಹೊರಬೇಕಾದ ಶಿಸ್ತು, ಸಂಯಮ, ಅಂತಃಕರಣಗಳನ್ನು ರಾಜಕುಮಾರನ ಮನೋಭೂಮಿಯಲ್ಲಿ ಅರಳಿಸುವ ಶಕ್ತಿಯು ಅವರಿಗೆ ಇರಬೇಕಾಗಿತ್ತು. ಇಲ್ಲವಾದಲ್ಲಿ ಅಂಥ ಗುರುವಿನಿಂದ ಉಪಯೋಗವಾಗುವಂತಿರಲಿಲ್ಲ. ಆದರೆ ಅಂಥ ಗುರುವನ್ನು ಎಲ್ಲಿಂದ ತರುವುದು? ಈ ಗುರುತರವಾದ ಹೊಣೆಗಾರಿಕೆಯನ್ನು ಹೊರಬಲ್ಲ ಗುರು ಯಾರು? ಚಂದ್ರಪ್ರಭಾಚಾರ್ಯರ ಪ್ರಸಂಗ. ಅಂತಿಂಥವರಿಗೆ ಈ ಕಾರ್ಯವನ್ನು ಒಪ್ಪಿಸಿದರೆ ಎಂತಹ ಕಹಿಯ ಉಣಬೇಕಾಗುತ್ತದೆ ಎಂಬುದನ್ನು ಚಕ್ರವರ್ತಿಗಳಿಗೆ ಕಲಿಸಿತ್ತು. ಆದರೆ ಸರಿಯಾದ ಗುರು ಎಲ್ಲಿ ಸಿಗಬೇಕು? ಅಂಥ ಗುರು ದೊರೆಯುವವರೆಗೂ ರಾಜಕುಮಾರ ಸ್ವಚ್ಛಂದವಾಗಿ ಅಲೆದಾಡಿಕೊಂಡಿರಬೇಕೆ? ಅಂತಃಪುರದ ಕೈಗೊಂಬೆಯಾಗಿ ಅದು ಇದ್ದದ್ದು ಅಪಾಯಕಾರಿ. ಹಾಗಾದರೆ ಏನು ಮಾಡಬೇಕು ಎಂಬ ಕೊಯ್ದಾಟದಲ್ಲಿ ಚಕ್ರವರ್ತಿಗಳ ಚಿತ್ತವೃತ್ತಿ ತೂಗಾಡುತ್ತಿರುವಾಗಲೇ ಒಂದು ದಿನ ಬನವಾಸಿ 12,000 ಮಂಡಲೇಶ್ವರರಾದ ಬಂಕೇಶ್ವರ ಚಕ್ರವರ್ತಿಗಳು ಭೇಟಿಗೆಂದು ರಾಜಧಾನಿಗೆ ಬಂದರು. ಬಂಕೇಶ್ವರರು ಚಕ್ರವರ್ತಿಗಳ ವಿಶ್ವಾಸಕ್ಕೆ ಪಾತ್ರರಾದ ಮಂಡಲಾಧಿಪತಿಗಳು, ನೆಚ್ಚಿನ ಸೇನಾಧಿಪತಿಗಳು ಅಷ್ಟೇ ಅಲ್ಲ, ಸಮಾನ ವಯಸ್ಕರಾದ ಅವರಲ್ಲಿ ಪ್ರಭು ಸಾಮಂತಕ್ಕೆ ಮೀರಿದ ಸಂಬಂಧದ ಒಂದು ಆಪ್ತ ಸ್ನೇಹವಿತ್ತು. ಮಂಡಲೇಶ್ವರರೊಂದಿಗೆ 4 ದಿನ ಕಳೆದರೆ ಚಕ್ರವರ್ತಿಗಳ ಮನಸ್ಸು ಎಷ್ಟು ಹಗುರವಾಗುತ್ತಿತ್ತು. ಎಂತಲೇ ಅವರು ರಾಜಧಾನಿಗೆ ಬಂದ ಸುದ್ದಿ ಸಮ್ಮುಖದ ಕರ್ಣಿಕರಿಂದ ತಿಳಿದಾಗ ಚಕ್ರವರ್ತಿಗಳಿಗೆ ಅವರನ್ನು ಬೇಗ ಕಾಣುವ ಆಸೆಯಾಯಿತು. ಬಂಕರಸರು ಭೇಟಿ ಮಾಡುವ ಮೊದಲೇ ಮಾರ್ಗಾಯಾಸ ತೀರಿದ್ದರೆ ಬರಬಹುದು ಎಂದು ತಾವೇ ಹೇಳಿ ಕಳಿಸಿದರು. ಮಹಾರಾಜರು ಮಧ್ಯಾಹ್ನದ ಅಲ್ಪನಿದ್ರೆ ತೀರಿದ ಬಳಿಕ ಬಂಕರಸರು ಚಕ್ರವರ್ತಿಗಳ ಭೇಟಿಗೆ ಬಂದರು. ಕಾಣಿಕೆ ಸಹಿತ ಕಾಣಿಕೆಯ ಹರಿವಾಣಗಳನ್ನು ಹೊತ್ತು ತಂದ ಆಳುಗಳು ಅದನ್ನು ಚಕ್ರವರ್ತಿಗಳು ಹಸ್ತಸ್ಪರ್ಶದಿಂದ ಸ್ವೀಕಾರ ಮಾಡಿದ ಬಳಿಕ ಅದನ್ನು ಅರಮನೆಯ ಭಂಡಾರರಿಗೆ ಒಪ್ಪಿಸಲು ತೆಗೆದುಕೊಂಡು ಹೋದರು. ಬಹುದಿನಗಳ ಮೇಲೆ ಮಂಡಲೇಶ್ವರರಿಗೆ ರಾಜಧಾನಿ ನೆನಪಾದಂತಾಯಿತು ಎಂದು ಬಂಕರಸರ ವಂದನೆಯನ್ನು ಸ್ವೀಕರಿಸಿ ಕೇಳಿದರು. ರಾಜಧಾನಿಯ ನೆನಪೇನು ನಿತ್ಯವೂ ಇತ್ತಲೇ ಸೆಳೆಯುತ್ತಿತ್ತು. ಆದರೆ ಕೆಲಸದ ಒತ್ತಡದಲ್ಲಿ ಇತ್ತ ಕಡೆಗೆ ಬರಲಾಗಲಿಲ್ಲ. ಕೊಂಚ ಬಿಡುವಾದ ಕೂಡಲೇ ಧಾವಿಸಿ ಬಂದೆ. ನಿಮ್ಮ ವಿಶ್ವಾಸಕ್ಕೆ ನಾವು ಚಿರಋಣಿಗಳು. ಬಂಕರಸರೇ, ಮನೆಯಲ್ಲಿ ಸೌಭಾಗ್ಯವತಿಯವರು ಕ್ಷೇಮವೇ? ಪ್ರಭುಗಳ ಅನುಗ್ರಹ, ಅರ್ಹಂತನ ಕೃಪೆ. ಮನೆಯ ಕಡೆ ಎಲ್ಲವೂ ಕ್ಷೇಮ. ನಿಮ್ಮ ಚಿರಂಜೀವಿಗಳು ಹೇಗಿದ್ದಾರೆ? ಕೇಳುವುದೇನು? ತಂದೆಗೆ ತಕ್ಕ ಮಗ, ತಂದೆಯಂತೆಯೇ ಇರಬೇಕು. ರಾಜಕುಮಾರರ ವಯಸ್ಸೇ ಅಲ್ಲವೇ ನಿಮ್ಮ ಚಿರಂಜೀವಿಗಳಿಗೂ? ರಾಜಕುಮಾರರಿಗಿಂತ 1 ವರ್ಷ ದೊಡ್ಡವನಿರಬೇಕು ಲೋಕಾದಿತ್ಯ. ಅವನ ಯೋಚನೆಯೇ ನನ್ನನ್ನು ಇಲ್ಲಿಯವರೆಗೆ ಎಳೆದು ತಂದದ್ದು. ಬಂಕೇಶ್ವರರ ಮಾತು ಕೇಳಿ ಚಕ್ರವರ್ತಿಗಳಿಗೆ ಮಂಡಲೇಶ್ವರರಿಗೂ ಪುತ್ರ ದುಃಖವೇ ಎನಿಸಿ ವ್ಯಥೆಯಾಯಿತು. ಆದರೂ ಅದನ್ನು ತೋರಬಿಡದೆ ನಮ್ಮಿಂದ ಏನಾದರೂ ಆಗುವುದಿತ್ತೇನು ಎಂದು ಕೇಳಿದರು. ಮಹತ್ಕಾರ್ಯವೊಂದು ಪ್ರಭುಗಳಿಂದ ಆಗಬೇಕಾಗಿದೆ, ಅಪ್ಪಣೆಯಾದರೆ ಭಿನ್ನವಿಸಿಕೊಳ್ಳುತ್ತೇನೆ. ನಮ್ಮಿಂದ ಆಗಬಹುದಾದ ಕಾರ್ಯ ಯಾವುದಿದ್ದರೂ ನಾವು ಮಾಡಿಕೊಡಲು ಸಿದ್ಧವಾಗಿದ್ದೇವೆ ಹೇಳಿ. ಆಶ್ರಿತರಲ್ಲಿ ಪ್ರಭುಗಳಿಗೆ ಪರಮ ವಾತ್ಸಲ್ಯ. ನಿಜ, ಆಶ್ರಿತರಿಗೆ ಪ್ರಭುಗಳಲ್ಲಿ ಇರುವಷ್ಟೇ. ಅದಿರಲಿ, ವಾತ್ಸಲ್ಯದ ಮಾತನಾಡುವಾಗಲೂ ಇಂತೆ ಮಾತನಾಡಬೇಕೆ? ಆಸನ ಸ್ವೀಕಾರ ಮಾಡಿ. ಪ್ರಭುಗಳೆದುರು ನಿಂತು ಮಾತನಾಡುವುದೇ ನಮಗೆ ಶ್ರೇಯಸ್ಕರ. ಇದು ಒಲಗ ಸಾಲೆಯೇ ಅಲ್ಲ, ಒಲಗೂ ಅಲ್ಲ. ಕುಳಿತುಕೊಳ್ಳಿ. ನೀವು ಕುಳಿತು ಮಾತನಾಡಬೇಕೆಂಬುದು ನನ್ನ ಅಪೇಕ್ಷೆ. ಪ್ರಭುಗಳ ವಿಶ್ವಾಸ ದೊಡ್ಡದು, ಆದರೂ ಇತರರು ಅದನ್ನು ತಪ್ಪು ತಿಳಿಯಬಹುದು. ಆ ಭೀತಿ ಏನೂ ಇಲ್ಲ. ಕುಳಿತುಕೊಳ್ಳಿ. ಬೇರಾರು ಈಗ ಇಲ್ಲಿಗೆ ಬರುವಂತಿಲ್ಲ. ಒಂದು ವೇಳೆ ಬಂದರೂ ನಾವೇ ಮಂಡಲಾಧೀಶ್ವರರಿಗೆ ಅವರು ಮಾಡಿದ ತಪ್ಪಿಗಾಗಿ ಕುಳಿತುಕೊಳ್ಳುವ ಶಿಕ್ಷೆ ವಿಧಿಸಿದ್ದೇವೆ ಎಂದು ಹೇಳುತ್ತೇವೆ. ಆಯ್ತೇ, ಸಂಕೋಚ ಬೇಡ. ಮೈ ನಿಂತಾಗ ಮಾತು ಹೃದಯದಿಂದ ಬರುವುದಿಲ್ಲವಲ್ಲ ಎಂದರು ಚಕ್ರವರ್ತಿಗಳು ನಗುತ್ತಾ. ಆ ವಿಶ್ವಾಸಕ್ಕೆ ಇದಿರಾಡಲಾರದೆ ಬಂಕರಸರು ಆಸನ ಸ್ವೀಕಾರ ಮಾಡಿದರು. ಈಗ ಹೇಳಿ, ನಮ್ಮಿಂದ ನಿಮಗೇನಾಗಬೇಕಾಗಿತ್ತು? ಯಾವ ಕಾರ್ಯಭಾರ,
ಇಷ್ಟು ದೂರ ನಿಮ್ಮನ್ನು ಎಳೆದು ತಂದಿದೆ? ಅದೇ ನನ್ನ ಚಿರಂಜೀವಿಯ ವಿಷಯ. ಅವನಿಗೆ ಸರಿಯಾದ ಗುರುಗಳೊಬ್ಬರನ್ನು ಗೊತ್ತು ಮಾಡಿ ಅವರ ವಶಕ್ಕೆ ಅವನನ್ನು ಒಪ್ಪಿಸಬೇಕಾಗಿದೆ. ಅಂತೂ ನಮ್ಮಿರುವರಿಗೂ ಒಂದೇ ಸಮಸ್ಯೆ ಎಂದಂತಾಯಿತು. ಅಂದರೆ ಪ್ರಭುಗಳೇ, ನಿಮ್ಮ ಮಾತು ಅರ್ಥವಾಗಲಿಲ್ಲ. ನಮಗೂ ಅದೇ ಸಮಸ್ಯೆ. ರಾಜಕುಮಾರರಿಗೂ ಒಬ್ಬ ಸರಿಯಾದ ಗುರುಗಳು ಬೇಕಾಗಿದೆ. ಯಾರನ್ನಾದರೂ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೀರೇನೋ? ದೃಷ್ಟಿಯಲ್ಲಿ ಒಬ್ಬರು ಇದ್ದಾರೆ. ಅವರು ಒಪ್ಪುವರೋ ಬಿಡುವರೋ ಅದು ಮುಂದಿನ ಮಾತು. ಅದಕ್ಕೆ ಮೊದಲು ಅವರನ್ನು ಬೇಡಲು ಚಕ್ರವರ್ತಿಗಳ ಅಪ್ಪಣೆ ಬೇಕು. ಯಾರು ಹೇಳಿ? ಪುಣ್ಯ ಗುಣಸೇನಾಚಾರ್ಯರು. ಬಂಕೇಶ್ವರ ಮಾತು ಕೇಳಿ ಚಕ್ರವರ್ತಿಗಳ ಮುಖ ಚಿಂತಾಗ್ರಸ್ತವಾಯಿತು. ಕೂಡಲೇ ಉತ್ತರ ಕೊಡದೆ ಕುಳಿತರು. ನನ್ನ ಬೇಡಿಕೆ ತಪ್ಪಾಗಿದ್ದರೆ ಪ್ರಭುಗಳು ಕ್ಷಮಿಸಬೇಕು. ತಮ್ಮ ಬೇಡಿಕೆಯಲ್ಲೇನೂ ತಪ್ಪಿಲ್ಲ ಬಂಕರಸರೇ, ಆದರೆ ಅವರು ಇದಕ್ಕೆ ಒಪ್ಪುವರೇ ಎನ್ನುವುದು ಸಂದೇಹ. ಬಹುದೊಡ್ಡ ಕಾರ್ಯದ ಹೊರೆ ಹೊತ್ತಿದ್ದಾರೆ ಆಚಾರ್ಯರು. ತಪಸ್ಸಿನಲ್ಲಿದ್ದಾರೆಯೇ? ಹಾಗೆ ಅನ್ನಬಹುದು. ನೀವು ಹೇಳುವ ದೃಷ್ಟಿಯ ತಪಸ್ಸಲ್ಲ, ಆದರೂ ಬೇರೊಂದು ಬಗೆಯ ತಪಸ್ಸದು. ಏನೆಂದು ಕೇಳಬಹುದೇ? ತಪ್ಪೇನೂ ಇಲ್ಲ. ತಮ್ಮ ಜೀವಮಾನ ಕಾಲದಲ್ಲಿ ಜಿನಸೇನಾಚಾರ್ಯರು ಮುಕ್ಕಾಲು ಭಾಗ ಮುಗಿಸಿದ ಪೂರ್ವ ಪುರಾಣವನ್ನು ಪೂರ್ಣಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಆಚಾರ್ಯರು. ಲೋಕೋದ್ಧಾರವಾಗುವ ಮಹಾಕಾರ್ಯ ಅದು. ಭಗವಜ್ಜಿನ ಸೇನಾಚಾರ್ಯರ ಭವ್ಯ ಕೃತಿಯನ್ನು ಪೂರ್ಣ ಮಾಡುವುದು ಗುರುಗಳ ಪಟ್ಟ ಶಿಷ್ಯರಾದ ಗುಣಭದ್ರಾಚಾರ್ಯರಿಂದಲೇ ಸಾಧ್ಯ ಎಂತಲೇ ಅವರು ಸದಾ ಆ ಕಾರ್ಯದಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಇತ್ತೀಚೆಗೆ ಅವರು ಅರಮನೆಯತ್ತು ಕೂಡ ಬರುತ್ತಿಲ್ಲ. ಅದಕ್ಕೆ ಈ ಕೆಲಸವನ್ನು ಕೇಳಲು ಅವರಲ್ಲಿ ಭೀತಿ. ಹಾಗಾದರೆ ಈ ಬಯಕೆಯನ್ನು ಬಿಟ್ಟು ಬಿಡುವುದು ಮೇಲೂ? ಹಾಗೆ ಬೇಡ. ನಿಮ್ಮ ಬಯಕೆಯನ್ನು ಆಚಾರ್ಯರ ಕಿವಿಯ ಮೇಲೆ ಹಾಕಿ. ನಿಮ್ಮ ಭಿನ್ನಹವನ್ನು ಅವರು ಮನ್ನಿಸಿದರೆ ನಮ್ಮ ಸ್ವಾರ್ಥವನ್ನು ಅಷ್ಟು ಸಾಧಿಸಬಹುದು. ಬಸದಿಗೆ ಹೇಳಿ ಕಳಿಸಿ ತಿಳಿದುಕೊಳ್ಳುತ್ತೇವೆ. ದರ್ಶನಕ್ಕೆ ಸಮಯವಿದೆ ಎಂದರೆ ಭೇಟಿ ಮಾಡೋಣ. ಒಂದು ವೇಳೆ ಅವರು ನಿಮ್ಮ ಚಿರಂಜೀವಿಯರನ್ನು ಶಿಷ್ಯರಾಗಿ ಸ್ವೀಕರಿಸಲು ಒಪ್ಪಿದರೆ ಆಗ ನಾವು ಹೇಳಿದಂತೆ ಕೇಳಬೇಕು. ನೀವು ಅಪ್ಪಣೆ ಕೊಡಿಸಿ ಪ್ರಭು. ಆಚಾರ್ಯರು ಒಪ್ಪಿದ ಬಳಿಕ ಆ ಮಾತು. ಈಗ ಅದರ ಅವಸರವಿಲ್ಲ. ಆ ಮಾತು ಆಯಿತಲ್ಲ, ಮತ್ತೇನು ವಿಶೇಷ ನಿಮ್ಮ ಪ್ರಾಂತದತ್ತ? ಎಲ್ಲ ಕ್ಷೇಮವೇ? ತಲವನಪುರದ ಅರಸರು ಹೇಗಿದ್ದಾರೆ? ದಾಳಿಯ ಸಿದ್ಧತೆಗಳೇನೂ ಇಲ್ಲವಲ್ಲ? ಗಂಗಾ ಅರಸು ರಾಚಮಲ್ಲರಿಗೆ ಧೈರ್ಯವಿಲ್ಲ, ಆದರೆ ಆ ಬಯಕೆ ಇಲ್ಲವೆಂದಲ್ಲ. ರಾಚಮಲ್ಲರ ಕುಮಾರಿ ಜಾಯಬ್ಬೆಯನ್ನು ನೋಳಮ್ಮಪುರ ದೊರೆ ಒಳಲ ಚೋರರಿಗೆ ಕೊಟ್ಟು ವಿವಾಹವಾದುದು ಪ್ರಭುಗಳಿಗೆ ತಿಳಿದಿರಬೇಕು. ನಮಗೂ ಆ ವಿವಾಹದ ಆಹ್ವಾನ ಬಂದಿತ್ತು. ಗಂಗರಾಯಭಾರಿಗಳೇ ತಂದು ತಲುಪಿಸಿದ್ದರು. ಆ ವಿವಾಹದ ಆಂತರ್ಯ ರಾಷ್ಟ್ರಕೂಟರ ವಿರುದ್ಧ ಸಮರದಲ್ಲಿ ನೋಳಂಬರ ನೆರವು ಪಡೆಯುವುದೇ ಆಗಿದೆ ಎಂದು ಬೇವುಗಾರರಿಂದ ತಿಳಿಯಿತು. ಶಿವಮಾರ ನೆಟ್ಟ ದ್ವೇಷದ ಬಳ್ಳಿ ಇನ್ನು ನಶಿಸಿಲ್ಲ. ನಾನೇನೋ ಎಚ್ಚರವಾಗಿದ್ದೇನೆ, ಅದು ಅಷ್ಟು ಬೇಗ ನಶಿಸುವುದಿಲ್ಲ. ತಂದೆಯವರು ಅವರನ್ನು ಕೃತಜ್ಞ ಗಂಗರೆಂದು ಕರೆದುದು ತಪ್ಪಲ್ಲ. ಅಂತೂ ಈಗಲೂ ಆ ಬಿರುದನ್ನು ಸಾರ್ಥಕಪಡಿಸಿಕೊಳ್ಳುವ ಯತ್ನದಲ್ಲಿದ್ದಾರೆ ಅನ್ನಿ. ಪ್ರಯತ್ನವೇನಿದ್ದರೂ ಫಲಿಸುವುದಿಲ್ಲ. ಆದರೂ ಎಚ್ಚರವಾಗಿರಬೇಕು. ನಾನು ಜೀವಂತವಾಗಿರುವವರೆಗೂ ಪ್ರಭುಗಳಿಗೆ ಆ ಚಿಂತೆ ಬೇಡ. ನಿಮ್ಮ ವಿಷಯದಲ್ಲಿ ನಮಗೆ ಆ ಭರವಸೆ ಇದೆ. ಆದರೂ ಏನು ಸಂಶಯ ಪ್ರಭು? ಸಂಶಯವಲ್ಲ, ಸಮರದ ಮಾತು ಬಂದರೆ ಬೇಸರವಾಗುತ್ತದೆ. ಅರಸರೆನಿಸಿಕೊಂಡವರಿಗೆ ಸದಾ ಯುದ್ಧದ ಚಿಂತೆಯೊಂದಿಗಿರಬೇಕೆ? ಈ ನೆಟ್ಟು ನೆತ್ತರಿನಲ್ಲಿ ನೆಲ ನೆನೆದು ಯುದ್ಧ ಬೇಡವೆಂಬ ಬುದ್ಧಿ ಬರಬೇಕು. ತಮ್ಮ ಕ್ಷುದ್ರ ದ್ವೇಷ ಪ್ರತಿಕಾರಗಳಿಗೆ ಎಷ್ಟು ಜನ ನಿರಪರಾಧಿಗಳಿಗೆ ಸಾವು ತರಬೇಕು? ಸ್ನೇಹ ಸಂಧಾನಗಳೆಲ್ಲ ಬರೀ ಹೆಸರಿಗೆ ಮಾತ್ರವೇ ಉಳಿದಿರುವಂತೆ ಕಾಣುತ್ತದೆ. ಈ ಅರಸರಿಗಿರುವ ಸಮರಾತುರವನ್ನು ಕಂಡರೆ ಅವರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆಂದು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆಂದು ಅವರು. ಈ ರಕ್ತಪಾತ ಸಿದ್ಧತೆಗೆ ಬಿಡುಗಡೆಯೇ ಇಲ್ಲವೇ? ನನಗೂ ಹಾಗೆ ಅನ್ನಿಸುತ್ತದೆ ಪ್ರಭು. ಈ ವ್ಯರ್ಥ ರಕ್ತಪಾತದಿಂದ ಜಗತ್ತಿಗೆಂದು ಮುಕ್ತಿ. ಸೇನಾಧಿಕಾರಿಗಳಿಗೂ ಸಮರದ್ವೇಷವೇ? ಸೇನಾಧಿಪತಿಯು ಮನುಷ್ಯನಲ್ಲವೇ ಪ್ರಭು? ಶತ್ರುಗಳು ಸತ್ತಾಗ ನೊಂದಾಗ ಹೃದಯಕ್ಕೆ ಉನ್ನತ ಹರ್ಷವಾಗಬಹುದು, ಆದರೆ ಆ ಪ್ರಯತ್ನದಲ್ಲಿ ನಮ್ಮ ಪ್ರೀತಿಯ ಜನರು ಸಾಯುವುದಿಲ್ಲವೇ? ಆ ನೋವು ನಮ್ಮ ಎದೆಯನ್ನು ಇರಿಯುವುದಿಲ್ಲವೇ ಪ್ರಭು? ಒಮ್ಮೊಮ್ಮೆ ಸಮರವಾದಾಗಲೂ ನೂರಾರು ಮಂದಿ ಮೆಚ್ಚಿನ ಭಟರನ್ನು ಕಳೆದುಕೊಂಡು ಅವರ ಮನೆಯವರಿಗೆ ಅವರೆಲ್ಲರ ಸಾವಿನ ಸುದ್ದಿಯನ್ನು ಹಂಚಲು ಹಿಂದಿರುಗುವಾಗ ಸೇನಾಧಿಪತಿಯ ಎದೆಯು ಬಿರಿದು ಹೋಗುತ್ತದೆ ಪ್ರಭು. ಆದರೇನು ಮಾಡುವುದು? ಕ್ಷತ್ರಿಯರಲ್ಲಿ ಅಹಿಂಸಾ ಬುದ್ಧಿ ತಪ್ಪು ಎಂದು ಜನ ಭಾವಿಸುತ್ತಿರುವವರೆಗೂ ಕತ್ತಿಗೆ ವಿಶ್ರಾಂತಿ ಕೊಡುವಂತಿಲ್ಲ. ಅಂತೂ ನಮ್ಮಿಬ್ಬರ ಆಲೋಚನೆಗಳು ಒಂದೇ ಎಂದ ಹಾಗಾಯಿತು. ಎಂದೋ ಒಂದು ದಿನ ಈ ಸಮರದಾಹದಿಂದ ಜಗತ್ ಪ್ರಳಯವಾಗಿ ಬಳಿಕ ಯುದ್ಧ ಬೇಡ, ಭಗವಂತ ಕೊಟ್ಟ ಬುದ್ಧಿಯ ಶಕ್ತಿಯನ್ನು ಉಪಯೋಗಿಸಿ ವೈಮನಸ್ಯ ತೀರಿಸಿಕೊಳ್ಳೋಣ ಎಂಬ ಬುದ್ಧಿ ಬರುತ್ತದೆ ಲೋಕಕ್ಕೆ. ಹಾಗಾಗುವುದು ಖಂಡಿತ. ಆದರೆ ಆ ದಿನ ಬರುವವರೆಗೂ ನಾವಿಬ್ಬರೂ ಇರುವುದಿಲ್ಲ. ಆದ್ದರಿಂದ ಆ ಚಿಂತೆ ಏಕೆ? ಬರಬರುತ್ತಾ ನಮ್ಮ ಸ್ವಾರ್ಥ ಬುದ್ಧಿ ಹೆಚ್ಚುತ್ತಿದೆ ಬಂಕರಸರೇ. ಚಕ್ರವರ್ತಿಗಳ ಮಾತು ಕೇಳಿ ಬಂಕರಸರಿಗೆ ಆಶ್ಚರ್ಯವಾಯಿತು. ಆ ಮಾತನ್ನು ನಂಬದೇ ಹೇಳಿದರು.
ಚಿನ್ನಕ್ಕೆ ತುಕ್ಕು ಹಿಡಿಯುವುದಿಲ್ಲ ಪ್ರಭು, ಹಾಗೆನ್ನುತ್ತೀರಾ? ನೋಡಿ, ನಿಮಗೆ ರಾಜಧಾನಿಯಲ್ಲಿ ಬೇರೆ ಕೆಲಸವಿತ್ತೇನು? ಆದರೆ ಇಲ್ಲೇ ಹಿಡಿದು ನಿಲ್ಲಿಸಿಬಿಟ್ಟೆವು ಇಷ್ಟು ಹೊತ್ತು. ಬಸದಿಗೆ ಚಾರರನ್ನು ಕಳಿಸಿ ಅಲ್ಲಿಂದ ಸುದ್ದಿ ಬಂದ ಮೇಲೆ ನಿಮ್ಮ ಬಿಡಾರಕ್ಕೆ ಸುದ್ದಿ ಕಳಿಸುತ್ತೇವೆ. ಆಗಬಹುದೇ? ಹಾಗೆ ಈ ರಾತ್ರಿ ಇಲ್ಲೇ ಭೋಜನಕ್ಕೆ ಬರಬಹುದಲ್ಲ? ಪಂಕ್ತಿ ಲಾಭವನ್ನು ನೀಡುವುದಾದರೆ ಸಂತೋಷ. ಅಪ್ಪಣೆ. ಅಂತೂ ನನ್ನಲ್ಲಿ ಪ್ರಭುಗಳಿಗೆ ತುಂಬಾ ವಿಶ್ವಾಸ. ಆ ವಿಶ್ವಾಸಕ್ಕೆ ಪಾತ್ರರಾಗುವ ಯೋಗ್ಯತೆ ನಮ್ಮದಾಗಲಿ ಎಂದು ಹಾರೈಸುತ್ತೇವೆ. ಯಾರು ಕನ್ನಡಿಯ ಸಾಲ ತೀರಿಸುವುದಿಲ್ಲ ಬಂಕರಸರೇ, ನಗುತ್ತಾ ಹೇಳಿದರು ಮಹಾರಾಜರು. ಪ್ರಭುಗಳು ಮನ್ನಿಸಬೇಕು, ನನಗೆ ಕತ್ತೆಯ ಭಾಷೆ ಅರ್ಥವಾದಂತೆ ಕಾವ್ಯದ ಭಾಷೆ ಅರ್ಥವಾಗುವುದಿಲ್ಲ. ಕಾವ್ಯವೇನು ಇಲ್ಲ ಬಂಕರಸರೇ, ನಾವು ಮುಖ ನೋಡಿಕೊಂಡಾಗ ಕನ್ನಡಿ ನಮ್ಮ ಮುಖವನ್ನೇ ನಮಗೆ ತೋರಿಸುತ್ತದೆ. ಅದಕ್ಕೆ ಕನ್ನಡಿಗೆ ನೀವು ಸುಂದರವಾದ ಮುಖ ತೋರಿಸಿದೆ ಎಂದು ಕೃತಜ್ಞತೆ ತೋರಿಸುತ್ತೀರಾ? ನಿಮ್ಮ ಮುಖ ಇದ್ದಂತೆ ತೋರಿಸುವುದು ಕನ್ನಡಿಯ ಧರ್ಮ. ನಾವು ಅಷ್ಟೇ, ನಿಮ್ಮ ವಿಶ್ವಾಸವನ್ನೇ ನಮ್ಮಲ್ಲಿ ಕಂಡು ಅದಕ್ಕೆ ಕೃತಜ್ಞತೆ ಅರ್ಪಿಸಬಾರದು ಎಂದೆ. ಈ ಒಂದು ಮಾತಿಗೆ 100 ಜನ್ಮದ ಜೀವ ಕೊಡಬಹುದು ಪ್ರಭು. ಅಪ್ಪಣೆಯಾದರೆ ಬರುತ್ತೇನೆ. ಸನ್ನಿಧಾನಕ್ಕೆ ತುಂಬ ತೊಂದರೆ ಕೊಟ್ಟೆ, ಬಹು ಹೊತ್ತು ಮಾತನಾಡಿಸಿ. ಇಂಥ ತೊಂದರೆಯನ್ನು ಆಗಾಗ ಕೊಡುತ್ತೀರಿ? ಬಂಕರಸರ ಚಕ್ರವರ್ತಿಗಳಿಗೆ ಅಭಿಮಾನ ತುಂಬಿದ ಹೃದಯದಿಂದ ವಂದಿಸಿ ಬಿಡಾರಕ್ಕೆ ತೆರಳಿದರು. ಆ ಸಂಜೆಯೇ ಆಚಾರ್ಯರ ಸಾಯಂ ಪೂಜೆ ಉಪಹಾರ ಮುಗಿದ ಮೇಲೆ ಚಕ್ರವರ್ತಿಗಳು ಬಂಕರಸರೊಡನೆ 24 ತೀರ್ಥಂಕರ ಬಸದಿಯ ಬಳಿ ಆಶ್ರಮದಲ್ಲಿ ವಾಸವಾಗಿದ್ದ ಗುಣಭದ್ರಾಚಾರ್ಯರನ್ನು ದರ್ಶನ ಮಾಡಿದರು. ಚಕ್ರವರ್ತಿಗಳ ಪಂಚ ಸುವರ್ಣ ಕಲಶದ ಮೇನಾ ಬಸದಿಯ ಮೇಲೆ ಬಾಗಿಲಿಗೆ ಬರುತ್ತಿದ್ದ ಹಾಗೆ ಆಚಾರ್ಯರು ಶಿಷ್ಯ ಸಮೇತರಾಗಿ ಚಕ್ರವರ್ತಿಗಳನ್ನು ಅವರ ಹಿಂದೆ ಅಶ್ವಾರೋಹಿಗಳಾಗಿ ಬಂದ ಬಂಕರಸರನ್ನು ಆಶೀರ್ವಚನಗಳಿಂದ ಎದುರುಗೊಂಡು ಬಸದಿಯಲ್ಲಿ ಅವರಿಗೆ ತೀರ್ಥ ಪ್ರಸಾದಗಳನ್ನಿತ್ತು ತಮ್ಮ ಅಧ್ಯಯನ ಮಂದಿರಕ್ಕೆ ಕರೆದೊಯ್ದರು. ಸಾಮ್ರಾಜ್ಯ ಕುಶಲವೇ ಮಹಾರಾಜ? ಗುಣಭದ್ರಾಚಾರ್ಯರು ತಮ್ಮ ಉಸಿರಿನಿಂದ ಗಾಳಿಯಲ್ಲಾಡುವ ಕ್ರಿಮಗಳಿಗೆ ತೊಂದರೆಯಾಗಬಾರದೆಂದು ಬಾಯಿಗೆ ತೆಳುವಾದ ಬಟ್ಟೆ ಅಡ್ಡವಿಟ್ಟುಕೊಂಡು ಕೇಳಿದರು ಚಕ್ರವರ್ತಿಗಳು ಬಂಕರಸರು ಕುಳಿತ ಮೇಲೆ. ಆಚಾರ್ಯರ ಕೃಪೆಯಿಂದ ಯಾವ ತೊಂದರೆಯೂ ಇಲ್ಲ. ಆಚಾರ್ಯರ ತಪಸ್ಸಾಧನೆ ನಿರ್ಬಾಧಿತವಾಗಿ ನಡೆಯುತ್ತಿದೆಯೇ? ನಿಮ್ಮ ಆಳ್ವಿಕೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಬಂಕರಸರು ಬಹುದೂರ ದಯ ಮಾಡಿಸಿದರು. ವನವಾಸಿಯತ್ತ ಎಲ್ಲ ಕ್ಷೇಮವೇ? ಆಚಾರ್ಯರ ಆಶೀರ್ವಾದ ಎಂದರು ಬಂಕರಸರು. ಆಚಾರ್ಯರಿಗೆ ವಂದಿಸಿ. ಚಕ್ರವರ್ತಿಗಳು ಅವರ ನೆಚ್ಚಿನ ಮಂಡಲೇಶ್ವರರು ಒಟ್ಟಿಗೆ ಬಂದುದರಲ್ಲಿ ಏನೋ ವಿಶೇಷವಿರಬೇಕು ಅಲ್ಲವೇ? ಆಚಾರ್ಯರಿಗೆ ತೊಂದರೆಯಾಗಿದ್ದರೆ ಒಂದು ಮನವಿ ಸಲ್ಲಿಸಬೇಕೆಂದು ಬಂದೆ. ಚಕ್ರವರ್ತಿಗಳು ಕೃಪೆಯಿಟ್ಟು ನನ್ನೊಂದಿಗೆ ವಿಜಯ ಮಾಡಿದರು. ನನ್ನ ಮನವಿಯನ್ನು ತಾವೇ ನನ್ನ ಪರವಾಗಿ ಹೇಳರು. ಅಂತೂ ಸರ್ವಸಿದ್ಧತೆ ಮಾಡಿಕೊಂಡೇ ಬಂದಿದ್ದೀರಿ. ಅಪ್ಪಣೆಯಾಗಲಿ. ನನ್ನಿಂದ ಏನಾಗಬೇಕು? ಆಚಾರ್ಯರಿಗೆ ತೊಂದರೆಯಾಗದಿದ್ದರೆ ನನ್ನ ಮಗನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯಾ ಅನುಗ್ರಹ ಮಾಡಬೇಕು. ಬಂಕರಸರ ಮಾತನ್ನು ಕೇಳಿ ಆಚಾರ್ಯರು ಒಂದು ಗಳಿಗೆ ಚಿಂತಾಮಗ್ನರಾದರು. ಅದನ್ನು ಕಂಡು ಬಂಕರಸರು ಕೇಳಿದರು, ನನ್ನ ಬೇಡಿಕೆಯಿಂದ ಆಚಾರ್ಯರಿಗೆ ತೊಂದರೆಯಾಯಿತೇ? ತೊಂದರೆಯಿಲ್ಲ. ಕೈಯಲ್ಲಿ ಹಿಡಿದ ಕೆಲಸ ಮುಗಿದಿದ್ದರೆ ಚಿಂತೆ ಮಾಡುತ್ತಿರಲಿಲ್ಲ. ನಿಜ, ಆಚಾರ್ಯರು ಬಹುದೊಡ್ಡ ಭಾರ ಹೊತ್ತಿದ್ದೀರಿ. ದೊಡ್ಡ ಭಾರವೇನು ಬಂತು? ಭಗವಜ್ಜಿನಾ ಸೇನಾಚಾರ್ಯರು ಕಟ್ಟಿದ ಬೌದ್ಧ ಸೌಧಕ್ಕೆ ಚಿಲ್ಲರೆ ಗಾರೆ ಕೆಲಸ ಮಾಡುವುದಷ್ಟೇ ನಾನು ಮಾಡಬೇಕಾಗಿರುವ ಕಾರ್ಯ. ಅಷ್ಟು ನನ್ನಿಂದ ಆಗದೆ ತೊಡಲಾಡುತ್ತಿದ್ದೇನೆ. ಆ ಕೆಲಸವನ್ನು ಮುಗಿದಿದ್ದರೆ ಯೋಚನೆಯನ್ನೇ ಮಾಡುತ್ತಿರಲಿಲ್ಲ. ಅಂದರೆ? ನಿರಾಶೆಯ ದನಿಯಲ್ಲಿ ಕೇಳಿದರು ಬಂಕರಸರು. ನಿರಾಶರಾಗಬೇಡಿ. ಆಚಾರ್ಯರು ನನಗೆ ಅನುಗ್ರಹಿಸಿದ ವಿದ್ಯೆಯನ್ನು ಸತ್ಪಾತ್ರರಿಗೆ ದಾನ ಮಾಡಿದರೆ ಗುರು ಋಣವು ತೀರುವುದು. ಆದ್ದರಿಂದ ನಿಮ್ಮ ಮಾತಿಗೆ ಇಲ್ಲವೆನ್ನುವುದಿಲ್ಲ. ಆದರೆ ನೀವು ಒಂದು ಕೆಲಸ ಮಾಡಬೇಕು. ಅಪ್ಪಣೆಯಾದರೆ ಹೇಳುವುದನ್ನು ಮಾಡಲು ಸಿದ್ಧರಾಗಿದ್ದೇವೆ. ಪೂರ್ವ ಪುರಾಣದ ಕೆಲಸ ಮುಗಿಯುವವರೆಗೂ ನಾನು ರಾಜಧಾನಿಯಿಂದ ಕದಲಲಾರೆ. ಆದ್ದರಿಂದ ನಿಮ್ಮ ಚಿರಂಜೀವಿಯನ್ನೇ ಇಲ್ಲಿ ಬಿಡಲು ಸಾಧ್ಯವಾದರೆ ಸಂತೋಷ. ಆಚಾರ್ಯರ ಮಾತಿಗೆ ಬಂಕರಸರು ಉತ್ತರ ಕೊಡುವ ಮೊದಲೇ ಅದುವರೆಗೆ ಸುಮ್ಮನಿದ್ದ ಚಕ್ರವರ್ತಿಗಳು, ಆಚಾರ್ಯರು ಕಾಲಜ್ಞಾನಿಗಳು ಎನ್ನುವುದರಲ್ಲಿ ಸುಳ್ಳಿಲ್ಲ. ನಾನು ಆಡಬೇಕೆಂದಿದ್ದ ಮಾತನ್ನು ತಾವೇ ಆಡಿ ತನ್ನ ಭಾರ ಹಗುರ ಮಾಡಿದಿರಿ. ನಾವು ಈಗ ಮಾತನಾಡಲು ಅಡ್ಡಿ ಇಲ್ಲ. ಚಕ್ರವರ್ತಿಗಳು ಏನೋ ಉದ್ದೇಶವಿಟ್ಟುಕೊಂಡು ಬಂದಿರುವಂತಿದೆ? ಆಚಾರ್ಯರು ಕೇಳಿದರು. ಹೂವಿನ ಬಳಿ ದುಂಬಿ ನಿರುದ್ದೇಶವಾಗಿ ಬರುತ್ತಿದೆಯೇ? ಸ್ವಾರ್ಥವಿಲ್ಲದ ಸಂಸಾರಿಯುಂಟೆ ಆಚಾರ್ಯರೇ. ಬಂಕರಸರ ಪ್ರಾರ್ಥನೆಗೆ ನಮ್ಮ ಪ್ರಾರ್ಥನೆ ಪೀಠಿಕೆ. ಮಹಾರಾಜರು ಅಪ್ಪಣೆ ಕೊಡಿಸಬೇಕು. ತಮ್ಮದೇನು ಪ್ರಾರ್ಥನೆ? ಬಂಕರಸರು ಕೇಳಿದವರವೇ ನಾವು ಕೇಳುವುದು. ಅಂದರೆ ಅವರ ಚಿರಂಜೀವಿಗೆ ಆದ ಅನುಗ್ರಹ ರಾಜಕುಮಾರರಿಗೂ ಆಗಬೇಕು. ರಾಜಕುಮಾರರ ವಿಷಯ ಆಚಾರ್ಯರಿಗೆ ತಿಳಿದಿರಬೇಕು. ಅದೊಂದು ದೊಡ್ಡ ಯೋಚನೆಯಾಗಿದೆ. ತಾವು ಅವರ ರಕ್ಷಣೆಯ ಹೊಣೆ ಹೊತ್ತರೆ ದೊಡ್ಡ ಚಿಂತೆ ಪರಿಹರಿಸದಂತಾಗುತ್ತದೆ. ಬಂಕರಸರ ಮಕ್ಕಳು ಇಲ್ಲಿಗೆ ಬರುವುದಾದರೆ ರಾಜಕುಮಾರರಿಗೂ ಒಳ್ಳೆಯ ಜೊತೆ ದೊರೆತಂತಾಗುತ್ತದೆ. ಹಾಗೆ ಮಾಡುವುದು ನಿಮಗೆ ಒಪ್ಪಿಗೆಯೇ ಬಂಕರಸರೇ? ನಿಮ್ಮ ಕುಮಾರ ರಾಜಕುಮಾರರೊಂದಿಗೆ ಇರಲಿ. ಆಗಬಹುದೇ? ಚಕ್ರವರ್ತಿಗಳಾದ ಮಾತು ಕೇಳಿ
ಆಡಿದ ಮಾತು ಕೇಳಿ ಬಂಕರಸರಿಗೆ ಒಂದು ಗಳಿಗೆ ಏನು ಹೇಳಬೇಕು ತೋಚಲಿಲ್ಲ. ಕೃತಜ್ಞತಾ ಮೂಕವಾಗಿತ್ತು ಅವರ ಹೃದಯ. ಏನಾದರೂ ತೊಂದರೆ ಬಂಕರಸರೇ? ಆಚಾರ್ಯರು ಕೇಳಿದರು. ತೊಂದರೆ ಏನಿಲ್ಲ ಆಚಾರ್ಯ, ಪ್ರಭುಗಳ ಔದಾರ್ಯವನ್ನು ಕಂಡು ಮನಸೋತು ಹೋಯಿತು. ತಲೆಯ ಮೇಲೆ ಬಂಗಾರದ ಕಿರೀಟ ಬಿಡುತ್ತಿದ್ದೇನೆ ಎನ್ನುತ್ತಿದ್ದಾರೆ ಚಕ್ರವರ್ತಿಗಳು. ಏನು ಹೇಳಲಿ, ಬಂದಾಗ ಬಿಡಬಹುದೇ? ಹೂವನ್ನಿ, ಆಚಾರ್ಯರು ನಗುತ್ತಾ ಹೇಳಿದರು. ಪ್ರಭುಗಳ ಬಯಕೆ ನನ್ನ ಪಾಲಿಗೆ ಮಹದಾಜ್ಞೆ, ತಲೆಬಾಗಿ ನುಡಿದರು ಬಂಕರಸರು. ನಿಮ್ಮಿಬ್ಬರ ವಿಶ್ವಾಸ ಹೀಗೆ ಚಿರಂತನವಾಗಲಿ ಎಂದು ಹರಸಿದರು ಗುಣಭದ್ರಾಚಾರ್ಯರು. ಅಂತೂ ನಾವಿಬ್ಬರು ಸಂಸಾರಿಗಳು ಸೇರಿ ಆಚಾರ್ಯರ ಕೊರಳಿಗೆ ಬೇಡವೆಂದ ಸಂಸಾರದ ನೊಗವನ್ನು ಸಂಸಾರವನ್ನು ಮತ್ತೆ ಕಟ್ಟುತ್ತಿದ್ದೇವೆ, ಚಕ್ರವರ್ತಿಗಳು ಹೇಳಿದರು. ಹಾಗಲ್ಲ, ನಿಜವಾದ ಶ್ರವಣನನ್ನಾಗಿ ಮಾಡುತ್ತಿದ್ದೀರಿ ಅಂದರೆ? ಆಚಾರ್ಯರ ಮಾತು ಕೇಳಿ ಚಕಿತರಾದರು ಬಂಕರಸರು. ಶ್ರವಣ, ಸನ್ಯಾಸಿ ಸ್ವಂತ ಸಂಸಾರದಿಂದ ದೂರನಾಗಿರುವುದು, ಒಂಟಿ ಮರದಂತೆ ಮೆರೆಯುವುದಕ್ಕಲ್ಲ. ಜಗತ್ ಸಂಸಾರದ ಭಾರ ಹೊರಲು ವೈಯಕ್ತಿಕ ವ್ಯಾಮೋಹಗಳು ಅಡ್ಡಿಯಾಗಬಾರದೆಂದು ನಾನು ಶ್ರವಣನಾಗುತ್ತೇನೆ ಎಂದೆ. ನೀವು ಈ ಪದವಿಯನ್ನು ನನಗೆ ನೀಡಿದಿರಿ. ಆಚಾರ್ಯರ ವಿಶಾಲ ಮನೋಭಾವನೆಯನ್ನು ಕಂಡು ನೃಪತುಂಗ ಚಕ್ರವರ್ತಿಗಳು ಬಂಕರಸರು ಬೆರಗಾದರು. ಕೊಂಚ ಹೊತ್ತು ಹಾಗೆ ಹಗುರವಾದ ಮನಸ್ಸಿನಿಂದ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದು ಬಳಿಕ ಆಚಾರ್ಯರಿಗೆ ವಂದಿಸಿ ಅಪ್ಪಣೆ ಪಡೆದು ಹೊರಟರು. ಚಕ್ರವರ್ತಿಗಳು ಮೇನೆಯಲ್ಲಿ ಕುಳಿತು ಹೊರಟರು. ಅವರ ಹಿಂದೆಯೇ ಹೊರಡಲೆಂದು ಬಂಕರಸರು ಕುದುರೆ ಹತ್ತುವಾಗ ಆಚಾರ್ಯ ಶಿಷ್ಯನೊಬ್ಬನು ಅವಸರವಾಗಿ ಬಂದು, ಆಚಾರ್ಯರು ನಿಮ್ಮೊಂದಿಗೆ ಏನೋ ಮಾತನಾಡಬೇಕಂತೆ, ಒಂದು ಗಳಿಗೆ ಬರಬೇಕು ಎಂದ. ಅನಿರೀಕ್ಷಿತವಾಗಿ ಬಂದ ಆಚಾರ್ಯರ ಕರೆಯನ್ನು ಕೇಳಿ ಚಕಿತರಾಗಿ ಶಿಷ್ಯರನ್ನು ಹಿಂಬಾಲಿಸಿ ಹೋದರು ಬಂಕರಸರು. ತತ್ತಲು ಕವಿದ ಆಶ್ರಮದ ಕೈಸಾಲೆಯಲ್ಲಿ ಆಚಾರ್ಯರು ಬಂಕರಸರಿಗಾಗಿ ಕಾದು ನಿಂತಿದ್ದರು. ಹೊರಡುವಾಗ ಹಿಂದಕ್ಕೆ ಕರೆದೆ, ಒಂದು ಮಾತು ನಿಮಗೆ ಹೇಳುವುದಿತ್ತು. ಆ ಮಾತನಾಡಿದ ಆಚಾರ್ಯರ ಭಾರವಾದ ಧ್ವನಿಯನ್ನು ಕೇಳಿ ಬಂಕರಸರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಹಾಗೆ ಏಕೋ ಅರ್ಥವಾಗದೆ ಭೀತಿ ಕವಿತು ಅವರ ಹೃದಯದಲ್ಲಿ. ಏನು ಅಪ್ಪಣೆಯಾಗಬೇಕು? ಚಕ್ರವರ್ತಿಗಳಿಗೆ ಇನ್ನು ಮುಂದೆ ಈಗಿರುವುದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ನೆರವು ಬೇಕು ಬಂಕರಸರೇ ಅಂದರೆ. ನನ್ನ ನಿಷ್ಠೆಯಲ್ಲಿ ಆಚಾರ್ಯರಿಗೆ ಸಂಶಯವೇ ಇಲ್ಲ. ಹಾಗಾದರೆ ಮತ್ತೇಕೆ ಈ ವಿಚಿತ್ರ ಅಪ್ಪಣೆ? ಈ ವರ್ಷದಿಂದ ಚಕ್ರವರ್ತಿಗಳಿಗೆ ಕುಜದಿಸೆ ಆರಂಭವಾಗುತ್ತದೆ. ಕುಜದಿಸೆ 7 ವರ್ಷ, ಬಳಿಕ ರಾಹುದಿಸೆ 18 ವರ್ಷ. ಚಕ್ರವರ್ತಿಗಳಿಗೆ ತುಂಬ ಕ್ರೂರವಾದ ಕಾಲ. ಹಲ ಬಗೆಯ ದುಃಖ ಅವರನ್ನು ಹತ್ತಿ ಕಾಡಬಹುದು. ಅದಕ್ಕಾಗಿಯೇ ನಾನು ರಾಜಧಾನಿಯನ್ನು ಬಿಟ್ಟು ಕದಲುವುದಿಲ್ಲ ಎಂದದ್ದು. ನೀವು ಅವರ ಬೆನ್ನು ನೆರಳಾಗಿ ಕಾದಿರಬೇಕು. ಈಗಿರುವ ಎಚ್ಚರದ 10% 100% ಎಚ್ಚರ ಬೇಕು. ರಾಜಕುಮಾರರಿಗೂ ಈ ಗೃಹದಶೆ ಚೆನ್ನಾಗಿಲ್ಲ. ರಾಜ್ಯಕ್ಕೂ ವಿಪತ್ತು ಬರುವ ಸಂಭವವಿದೆ. ಗೋಲಯ್ಯ ಭಟ್ಟರು ಮೊನ್ನೆ ಬಂದು ಹೇಳಿ ಹೋದರು. ಚಕ್ರವರ್ತಿಗಳಿಗೆ ಇದನ್ನು ಹೇಳಿ ಅವರ ಮನಸ್ಸನ್ನು ನೋಯಿಸಲು ಬಾಯಿ ಬರಲಿಲ್ಲ. ಅವರ ಬಲಗೈಯಾದ ನಿಮಗೆ ಹೇಳಿದ್ದೇನೆ, ನಿಮ್ಮ ದೊರೆಯನ್ನು ಕಾಪಾಡಿಕೊಳ್ಳಬೇಕು ಅಂದೇ. ಚಕ್ರವರ್ತಿಗೆ ವಿಪತ್ತು ಕಾದಿದೆಯೋ ಏನು ಎಂಬಷ್ಟು ಕಕ್ಕುಲತೆಯಿಂದ ಹೇಳಿದರು ಆಚಾರ್ಯರು. ನಿಮ್ಮ ಆಶೀರ್ವಾದದ ಬಲವೊಂದಿರಲಿ ಆಚಾರ್ಯ, ನನ್ನ ಪ್ರಾಣವನ್ನು ಒಪ್ಪಿಸಿಯಾದರೂ ದೊರೆಯನ್ನು ಕಾಪಾಡಿಕೊಳ್ಳುತ್ತೇನೆ. ನಿಮ್ಮಂತ ಆಪ್ತರನ್ನು ಪಡೆದ ಚಕ್ರವರ್ತಿಗಳು ಧನ್ಯರು ಅಲ್ಲ ಆಚಾರ್ಯ. ಚಕ್ರವರ್ತಿಗಳು ನಮ್ಮ ಹಲ ಜನುಮದ ಪುಣ್ಯದ ಪುರುಷ ರೂಪ. ಅಂಥವರಿಗೆ ಮತ್ತೆ ಮತ್ತೆ ಈ ಕ್ರೂರ ಕಾಟ ಒದಗಬೇಕೆ ಆಚಾರ್ಯ? ಹುಟ್ಟಿದಂದಿನಿಂದಲೂ ಚಕ್ರವರ್ತಿಗಳ ಬಾಳು ಇದೇ ದುಃಖ ಗೀತೆಯಾಯಿತು. ಇದೇನು ವಿಧಿಯಣಕ? ಗಂಧವನ್ನು ಅರೆದಾಗಲೇ ಅದು ವಾಸನೆ ಬೀರುವುದು, ಚಿನ್ನ ಪುಟಕ್ಕೆ ಬಿದ್ದಾಗಲೇ ಹೊಳೆಯುವುದು, ಧೂಪ ಅಗ್ನಿದಗ್ಧವಾದಾಗಲೇ ಸುವಾಸನೆ ಬೀರುವುದು, ಇದು ಭಗವನ್ ನಿಯಮ ಬಂಕರಸರೇ. ಅದಕ್ಕೆ ನಾವು ಇದಿರೇ. ಕಷ್ಟದ ಉಳಿಯಲ್ಲಿ ಕೆತ್ತಿ ಚಕ್ರವರ್ತಿಗಳ ಬಾಳನ್ನು ಸುಂದರ ಶಿಲ್ಪವಾಗಿ ಮಾಡಬೇಕೆಂಬುದು ದೈವೇಚ್ಛೆ, ನಡೆಯಿರಿ. ಅಂತೂ ನೀವು ಮಾತ್ರ ಎಚ್ಚರ ಬಿಡಬೇಡಿ. ನಿಮ್ಮ ಆಶೀರ್ವಾದದ ರಕ್ಷೆ ಇರಲಿ ಆಚಾರ್ಯ. ಅದು ಸದಾ ನಿಮ್ಮದಿ ಎಂದು ತಲೆಮುಟ್ಟಿ ಹರಿಸಿದರು ಆಚಾರ್ಯರು. ಕೃತಾರ್ಥನಾದಿ ಎಂದು ಬಂಕರಸರು ಚಿಂತಾಭಾರದಿಂದ ನಿಧಾನವಾಗಿ ಹೊರಬಂದು ಆಳು ಹಿಡಿದಿದ್ದ ಕುದುರೆಯನ್ನು ಹತ್ತಿ ಪಂಜಿನವರು ದಾರಿ ತೋರುತ್ತಿರಲು ಕುದುರೆಯನ್ನು ಮುಂದೆ ಓಡಿಸಿದರು. ಅವರ ಹಿಂದೆ ಮುಂದೆ ಅಂಗರಕ್ಷಕರ ಕುದುರೆ ಓಡಿದವು. ಕತ್ತಲು ಕವಿಯೋ ಮೊದಲು ಅಸ್ತಮಯ ಸೂರ್ಯ ರಕ್ತಾರುಣ ಉಜ್ವಲ ಕಾಂತಿಯಿಂದ ತಳತಳಿಸುವಂತೆ ನೃಪತುಂಗ ಚಕ್ರವರ್ತಿಗಳ ಬಾಳು ಬೆಳಕಿನ ಹೊಳೆಯಾಯಿತು. ಮಹಾರಾಜ್ಞಿಯವರು ಮತ್ತೆ ಗರ್ಭಧಾರಣೆ ಮಾಡಿದುದು ತಿಳಿದಾಗ ರಾಜಕುಮಾರ ಕೃಷ್ಣನು ಗುಣಭದ್ರಾಚಾರ್ಯರ ಶಿಷ್ಯನಾದ ಮೇಲೆ ಮಹಾರಾಜರಿಗೆ ಆ ದಿಕ್ಕಿನ ಚಿಂತೆ ಕಡಿಮೆಯಾಗಿ ಹೃದಯ ಹಗುರವಾದ ಹೊತ್ತಿನಲ್ಲಿ ಮಹಾರಾಣಿಯವರು ಗರ್ಭವತಿಯರಾದದ್ದು ಅವರಿಗೆ ಮತ್ತಷ್ಟು ಸಂತೋಷವನ್ನು ಉಂಟು ಮಾಡಿತು. ಹೂವು ಅರಳುವ ಮುನ್ನ ಅರೆಬಿರಿದ ತುಂಬು ಮೊಗ್ಗುಗಳು ಪರಿಮಳಮಯ ಅಲಂಕಾರದಿಂದ ಚೆಲುವಾದ ಬಳ್ಳಿಯಂತೆ ಮೂಡಲಿರುವ ರವಿಕಾಂತಿಯ ಆಗಮನ ಸೂಚಕವಾದ ರಕ್ತ ಸುವರ್ಣ ಪ್ರಭಾತ ಕಾಂತಿಯಿಂದ ಕಮನೀಯವಾದ
ನೀಲ ಬಾಂಬ್ದಳದಂತಿದ್ದರು. ಮಹಾರಾಣಿ, ತುಂಬು ಗರ್ಭವತಿಯಾದ ಮಹಾರಾಣಿಯರು ಅಂತಃಪುರದಲ್ಲಿ ನಿಧಾನವಾಗಿ ನಡೆಯುವುದನ್ನು ಕಂಡಾಗ ನದಿಯ ವಕ್ಷದ ಮೇಲೆ ಗಂಭೀರ ಗತಿಯಿಂದ ಚಲಿಸುವ ಹಂಸೆಯ ನೆನಪಾಗುವುದು ಮಹಾರಾಜರಿಗೆ. ಮೊದಲೇ ಲಾವಣ್ಯ ಲಕ್ಷ್ಮಿಯಂತಿದ್ದ ಮಹಾರಾಣಿಯ ಅವರ ರೂಪಕಾಂತಿಯಿಂದ ಹುಣ್ಣಿಮೆಯ ತಣ್ಗಿದಿರಿನ ತುಂಬು ಕಾಂತಿಯಂತೆ ಆಹ್ಲಾದಕಾರಿಯಾಗಿತ್ತು. ದೇಶದಲ್ಲಿ ಶಾಂತಿ, ಮನೆಯಲ್ಲಿ ಉತ್ಸಾಹ, ಬೆರಗುದಿಯ ದಿನಗಳಿದ್ದುದು ಮರೆತು ಹೋಯಿತು ಮಹಾರಾಜರಿಗೆ. ಕಷ್ಟದ ಚಿಂತೆಯ ದಿನಗಳು ಕಳೆದು ಇನ್ನು ಎಲ್ಲ ಸುಖ ಶಾಂತಿ ಸಮಾಧಾನದ ದಿನಗಳು ಎಂದವರು ಹಗುರವಾದ ಹೃದಯದಿಂದ ನಿಟ್ಟುಸಿರು ಬಿಡುವಾಗ ಗಂಗದೊರೆ ರಾಚಮಲ್ಲನು ಮೃತನಾಗಿ ಯುವರಾಜನಾಗಿದ್ದಾಗಲೇ ರಾಷ್ಟ್ರಕೂಟರ ಮೇಲೆ ಹಲ್ಲು ಮಸೆಯುತ್ತಿದ್ದ ನೀತಿ ಮಾರ್ಗ ಪಟ್ಟಕ್ಕೆ ಬಂದು ಚಕ್ರವರ್ತಿಗಳ ಚಿಂತ ಶಾಂತಿಗೆ ಭಂಗವಾಯಿತು. ಅವನಿಂದ ಕೂಡಲೇ ಯಾವ ಭೀತಿಯೂ ಇಲ್ಲವಾದರೂ ಆತ ಸಿಂಹಾಸನದ ಮೇಲೆ ಬಲವಾಗಿ ಕುಳಿತು ಬೇರೂರುವವರೆಗೂ ಕಡಿಮೆ ಎಂದರೆ ಒಂದೆರಡು ವರ್ಷಗಳ ಕಾಲವಾದರೂ ಯುದ್ಧ ಭಯವಿಲ್ಲವಾದರೂ ಹಾಗೆಂದು ನಿಶ್ಚಿಂತೆಯಿಂದ ಇರುವಂತಿರಲಿಲ್ಲ. ಯಾವ ಗಳಿಗೆಗೇನು ಎಂದು ಸಿದ್ಧವಾಗಿರಬೇಕಾದ ಪರಿಸ್ಥಿತಿ ಪ್ರಾಪ್ತವಾಗಿತ್ತು ನೀತಿ ಮಾರ್ಗನ ಸಿಂಹಾಸನ ಆರೋಹಣದಿಂದ. ದಕ್ಷಿಣ ಕಡೆಯಿಂದ ಈ ಅಪಾಯದ ಗಂಟೆ ಮೊಳಗುತ್ತಿರುವಾಗಲೇ ಉತ್ತರದಿಂದಲೂ ಅಪಾಯದ ಕೂಗು ಕೇಳಿಬಂತು. ಉತ್ತರದಲ್ಲಿ ಪ್ರತಿಹಾರ ಮಿಹಿರ ಭೋಜನು ಮತ್ತೊಮ್ಮೆ ಭೃಗು ಕಚ್ಚದ ಮೇಲೆ ದಾಳಿ ಮಾಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾನೆಂಬ ಅಪಾಯದ ಸುಳಿವು. ಚಕ್ರವರ್ತಿಗಳಿಗೆ ಪರ್ಷ್ಯಾದಿಂದ ಚೀನಾದವರೆಗೂ ವ್ಯಾಪಿಸಿದ ಕೀರ್ತಿಯ ನೃಪತುಂಗ ಚಕ್ರವರ್ತಿಗಳ ದರ್ಶನ ಮಾಡಲೆಂದು ಬಂದ ಅರೇಬಿಯಾದ ಪ್ರವಾಸಿ ಸುಲೇಮಾನನಿಂದ ತಿಳಿಯಿತು. ದಕ್ಷಿಣ ಭಾರತದ ರಾಜಧಾನಿಗಳಲ್ಲೆಲ್ಲ ತಲೆಮಣಿಯಾದ ಮಾನ್ಯ ಕೇಟ ಪ್ರಮುಖ ವ್ಯಾಪಾರ ಕೇಂದ್ರವೂ ಆಗಿತ್ತು. ಗೋಲಖಂಡದ ವಜ್ರ ಪೈಠಣದ ಮಸ್ಲಿನ್ ಬಟ್ಟೆಗಳನ್ನು ಕೊಳ್ಳಲು ದೇಶ ವಿದೇಶಗಳಿಂದ ಪ್ರತಿದಿನ ವ್ಯಾಪಾರಿಗಳು ಮಾನ್ಯ ಕೇಟಕ್ಕೆ ಬರುತ್ತಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಸೇನೆಗೆ ಬೇಕಾದ ಕುದುರೆಗಳು ಸಿಂಧ್ ಅರೇಬಿಯಾಗಳಿಂದ ಬರುತ್ತಿದ್ದುದರಿಂದ ಕುದುರೆಯ ಮಾರಾಟಕ್ಕಾಗಿ ಪರ್ಷಿಯರು ದ್ರಾಕ್ಷಾರಸ ಯವನ ದಾಸಿಯರನ್ನು ಮಾರಲು ನೂರಾರು ಮಂದಿ ಮುಸ್ಲಿಂ ವ್ಯಾಪಾರಿಗಳು ಮಾನ್ಯ ಕೇಟಕ್ಕೆ ಬರುತ್ತಿದ್ದರು. ಎಷ್ಟೋ ಜನ ಅಂಥ ವ್ಯಾಪಾರಿಗಳು ರಾಜಧಾನಿಯಲ್ಲಿ ನೆಲೆಸಿದ್ದರು. ಅವರಿಗಾಗಿ ಮಸೀದಿಯೂ ಇತ್ತು ರಾಜಧಾನಿಯಲ್ಲಿ. ಅಲ್ಲದೆ ಅವರ ವ್ಯವಹಾರಗಳನ್ನು ಅವರ ಧರ್ಮ ರೀತಿಯಲ್ಲಿ ಬಗೆಹರಿಸಲು ಅವರ ಧರ್ಮಗುರು ಕಾಜಿಗೆ ಅಧಿಕಾರ ಕೊಡಲ್ಪಟ್ಟಿತ್ತು. ಸಿಂಧಿನಲ್ಲಿ ನೆಲೆಸಿದ ಅರಬಿಯರು ನೆರೆಯ ಹಿಂದೂ ರಾಜ್ಯಗಳ ಮೇಲೆ ದಾಳಿ ಮಾಡಿ ಹಿಂಸೆ ಮಾಡುತ್ತಿದ್ದರು. ಅದಕ್ಕೆ ಪ್ರತಿಕಾರವಾಗಿ ತಾವು ಇಲ್ಲಿ ಮುಸ್ಲಿಮರ ಮೇಲೆ ಇಲ್ಲದ ಭಾರ ಹೇರಿ ಹಿಂಸಿಸುವ ಬುದ್ಧಿ ಚಕ್ರವರ್ತಿಗಳಿಗೆ ಇರಲಿಲ್ಲ. ಪರಮತೀಯರೆಂದು ಅವರ ಬಗ್ಗೆ ಅಸಹನೆಯೂ ಇರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ವ್ಯಾಪಾರಕ್ಕೆಂದು ಕಡಲಾಚೆಯಿಂದ ಬರುವ ಆ ಸಾಹಸಿಗಳ ಬಗೆಗೆ ಅಭಿಮಾನವೇ ಇತ್ತು. ಚಕ್ರವರ್ತಿಗಳ ಆಪ್ತ ಮಿತ್ರರಲ್ಲಿ ಮಾನ್ಯ ಕೇಟದ ಕಾಜಿ ಸೈಯದ್ ಇಮಾಮ್ ಅವರು ಒಬ್ಬರು. ಧರ್ಮಾಭಿಮಾನಿಗಳಾದ ನೃಪತುಂಗ ಚಕ್ರವರ್ತಿಗಳು ಸಕಲ ಧರ್ಮಗಳ ಸಾರವನ್ನು ತಿಳಿಯಬೇಕೆಂಬ ಆಸೆ ಉಳ್ಳವರಾಗಿದ್ದರು. ಬ್ರಾಹ್ಮಣ, ಜೈನ, ಬೌದ್ಧ ಎಲ್ಲ ಮತಗಳ ಗ್ರಂಥವನ್ನು ಓದುತ್ತಿದ್ದರು. ತಿಳಿದವರೊಂದಿಗೆ ವಿಚಾರ ಮಾಡಿ ಆಯಾ ಮತದ ಹಿರಿಮೆಯನ್ನು ಅರಿತು ಸಂತೋಷ ಪಡುತ್ತಿದ್ದರು. ಶಿಲಾಹಾರ ಪುಲ್ಲಶಕ್ತಿಯ ಸಚಿವ ವಿಷ್ಣು ಕೃಷ್ಣಗಿರಿಯ ಬೆಟ್ಟದಲ್ಲಿದ್ದ ಸಂಗಾರಾಮದ ಭಿಕ್ಷುಗಳಿಗಾಗಿ ವಸತಿ ಮಂದಿರಗಳನ್ನು ಕಟ್ಟಿಸಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಬುದ್ಧ ಭಗವಾನ್ ಜನ್ಮ ದಿನೋತ್ಸವವನ್ನು ಮಾಡಿಸಿದಂದು ಚಕ್ರವರ್ತಿಗಳೇ ಆ ಉತ್ಸವಕ್ಕೆ ವಿಜಯಗೈದು ಅಲ್ಲಿಯ ಚೈತನ್ಯದ ಪೂಜೆಗಳು ಸತತವಾಗಿ ನಡೆಯಲೆಂದು ನೂರು ಧರ್ಮಗಳ ಕಾಣಿಕೆಯನ್ನು ಒಪ್ಪಿಸಿ ಬಂದಿದ್ದರು. ಸ್ವತಃ ಚಕ್ರವರ್ತಿಗಳಿಗೆ ಅಹಿಂಸಾ ಪ್ರಧಾನವಾದ ಜಿನಧರ್ಮದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದರೂ ಎಲ್ಲ ಧರ್ಮಗಳ ಬಗೆಗೆ ಸಮಾನ ಗೌರವವಿತ್ತು, ಸಮಾನ ಪ್ರೇಮವಿತ್ತು. ಗೊರವನಾಗಲಿ, ಕಾಪಾಲಿಕನಾಗಲಿ, ಶ್ರವಣನಾಗಲಿ, ವೇದಾಧ್ಯಾಯಿಯಾಗಲಿ, ಕಾಜಿಯಾಗಿರಲಿ, ಎಲ್ಲರೂ ಒಂದೇ ಅವರ ದೃಷ್ಟಿಯಲ್ಲಿ. ಚಕ್ರವರ್ತಿ ವೈಯಕ್ತಿಕವಾಗಿ ಯಾವ ಧರ್ಮದಲ್ಲೇ ಶ್ರದ್ಧೆ ತೋರಿದರೂ ಚಕ್ರವರ್ತಿಯಾಗಿ ಆ ಬಗೆಯ ಭೇದ ಮಾಡಿದರೆ ಅಂಥ ಅರಸನಿಗೆ ವಿನಾಶ ತಪ್ಪದು. ಚಕ್ರವರ್ತಿ ಚಕ್ರವರ್ತಿಯಾಗಿ ಪಾಲಿಸಬೇಕಾದುದು ಪ್ರಜಾಧರ್ಮ ಒಂದೇ ಎಂದು ಜಿನಸೇನಾಚಾರ್ಯರು ಅವರ ಮನದಲ್ಲಿ ನಾಟುವಂತೆ ಹೇಳಿದ್ದರು. ದಂಡಿಯ ಕಾವ್ಯಾದರ್ಶದ ರೀತಿಯಲ್ಲಿ ತಾವೇ ಕವಿ ಶ್ರೀ ವಿಜಯರಿಂದ ಬರೆಸಿದ ಕವಿರಾಜಮಾರ್ಗವೆಂಬ ಅಲಂಕಾರ ಗ್ರಂಥದಲ್ಲಿ ಕಾವ್ಯ ಪರಧರ್ಮಗಳಿಗೆ ಪರಧರ್ಮೀಯರಿಗೆ ನೋವನ್ನು ಉಂಟು ಮಾಡದಂತೆ ಇರಬೇಕಾದ್ದು ಕಾವ್ಯದ ಅಗತ್ಯವಾದ ಗುಣಗಳಲ್ಲೊಂದು ಎಂದು ಹೇಳಿ ಬರೆಸಿದ್ದರು. ಚಕ್ರವರ್ತಿಗಳ ಈ ವಿಶಾಲ ಧರ್ಮದೃಷ್ಟಿಯಿಂದಲೇ ಸಕಲ ಧರ್ಮೀಯರು ನಿಶ್ಚಿಂತೆಯಿಂದ ರಾಜಧಾನಿಯಲ್ಲಿ ಬಂದು ನೆಲೆಸುವಂತಾಗಿ ಮಾನ್ಯ ಕೇಟ ಹತ್ತಾರು ಬಣ್ಣದ ಸುಂದರ ಪ್ರಫುಲ್ಲ ಪುಷ್ಪಗಳಿಂದ ತುಂಬಿದ ಉದ್ಯಾನವನದಂತಿತ್ತು. ಕಾಜಿ ಸೈಯದ್ ಇಮಾಮರು ಆ ಉದ್ಯಾನದ ಒಂದು ಪರಿಮಳದ ಪುಷ್ಪ. ಸದಾಶುಭ್ರವಾಗಿ ಕೊಕ್ಕರೆಯ ಗರಿಯಂತೆ ಬೆಳ್ಳಗಿರುವ ಮೊಣಕಾಲುವರೆಗೆ ಬರುವ ಅಂಗಿ, ಪಾದದ ಬಳಿ ಮುಚ್ಚಿ ಕಚ್ಚಿಕೊಂಡಿರುವ ಮೇಲೆ ಅಗಲವಾದ ಪೈಜಾಮ, ನೆತ್ತಿಯ ಮೇಲೆ ಬಿಳಿದಾರದಲ್ಲೇ ಕಸೂತಿ ಮಾಡಿದ ಬಿಳಿಯ ಬಟ್ಟೆಯ ಟೋಪಿ, ನಯವಾದ ಜರಿಯ ಕಸೂತಿ ಮಾಡಿ ಕೆಲಸ ಮಾಡಿದ ಆದರೆ ಆಡಂಬರವಿಲ್ಲದ ಪರ್ಷಿಯಾದ ಮೋಜು ಕಾಲಲ್ಲಿ, ತೆಳುವಾದ ಆದರೆ ದೃಢವಾದ ದೀರ್ಘ ದೇಹ
ದೇಹಯುಷ್ಟಿ, ಬಿಳಿದಾಗಿ ಎದೆಯಲ್ಲಿ ಅಲಂಕರಿಸಿದ ಗಡ್ಡ, ಮೊನಚಾದ ಮೂಗು, ಸದಾ ಹಾಸ್ಯದಿಂದ ನಗುವ ಕಣ್ಣು, ಕಾಜಿಗಳನ್ನು ನೋಡಿದರೆ ಎಲ್ಲರಿಗೂ ಪ್ರೀತಿಯೇ, ಅಭಿಮಾನವೇ. ಅಷ್ಟು ದೂರದಿಂದ ಅವರು ಬರುತ್ತಿದ್ದರೆ ಬರುತ್ತಿದ್ದವರು ಅವರೇಗೆಂದು ಸಾರಿ ಹೇಳುವುದು ಅವರ ಕಿವಿಯ ಸಂದಿನಲ್ಲಿಟ್ಟ ಅತ್ತರಿನಲ್ಲಿ ಅದ್ದಿದ ಹರಳೆಯ ಪರಿಮಳ. ಅದರ ಖ್ಯಾತಿ ಮಾನ್ಯ ಕೇಟದ ಎಲ್ಲ ತುಂಬ ಹರಡಿತ್ತು. ಅಷ್ಟೇ ಹೆಸರುವಾಸಿಯಾದದ್ದು ಅವರು ದಿನವೂ ಸ್ನೇಹಿತರಿಗೆ ತಪ್ಪದೆ ಕೊಡುತ್ತಿದ್ದ ಗುಲಾಬಿ ಹೂವು. ಕಾಜಿಗಳ ಈ ಹೂವು ಪರಿಮಳದ ವಿಷಯವಾಗಿ ಚಕ್ರವರ್ತಿಗಳೇ ಹಾಸ್ಯ ಮಾಡಿದ್ದರು. ಒಮ್ಮೆ ಕಾಜಿಗಳು ಅವರಿಗೆ ತಮ್ಮ ಸ್ನೇಹದಂತೆ ಹಿತವಾದ ಪರಿಮಳ ಬೀರುವ ಗುಲಾಬಿ ಹೂವನ್ನು ಒಪ್ಪಿಸಿದಾಗ, ಕೈಯಲ್ಲಿ ಗುಲಾಬಿ, ಕಿವಿಯಲ್ಲಿ ಅತ್ತರ್, ಇದು ಎಂದು ತಪ್ಪುವುದಿಲ್ಲವಲ್ಲವೇ ನಿಮಗೆ? ಹ್ಞೂ ಹ್ಞೂ ಎಂದು ತಪ್ಪುವುದಿಲ್ಲ, ಇರಲೇಬೇಕು. ನೀವು ಧರ್ಮಗುರುಗಳು, ನಿಮಗದು ಒಪ್ಪುವುದೇ? ಏಕೆ, ಅದು ತಪ್ಪೇ? ಹಾಗಲ್ಲ, ನಮ್ಮಲ್ಲಿ ಈ ಪುಷ್ಪ ಪರಿಮಳ ಅಲಂಕಾರ ವಿಟಯೋಗ್ಯವಾದದ್ದು ಎಂದು ಹೇಳಿದೆ. ಇವು ವಿಲಾಸ ವಸ್ತುಗಳನ್ನು ಹೆಸರಿಸಲಾಗಿದೆ, ಆದ್ದರಿಂದ ನಿಮ್ಮಂಥವರಿಗೆ ಅದು ನಿಷಿದ್ಧ ಎನ್ನುತ್ತಾರೆ. ಹಾಗೆಂದರೆ ಇದು ಹೇಯವಾದುದೆಂದೇ? ಒಂದು ರೀತಿಯಲ್ಲಿ. ಹಾಗಾದರೆ ಭಗವಂತನಿಗೆ ನಾವು ಇದನ್ನು ಅರ್ಪಿಸುತ್ತೇವಲ್ಲ, ಅದು ಆಗಬಹುದೇ ಶಹರ್? ಶಹಾನ್ ಶಹ, ನನಗೇನೋ ಅದು ತಪ್ಪು ಭಾವನೆ ಎಂದೇ ತೋರುತ್ತದೆ. ನಮ್ಮ ಪೈಗಂಬರರು ಹೇಳಿದ್ದಾರೆ ಕುರಾನಿಯೇ ಶರೀಫ್ನಲ್ಲಿ, ಒಂದು ದುಡ್ಡಿದ್ದರೆ ರೊಟ್ಟಿ ತೆಗೆದುಕೋ, ಎರಡು ದುಡ್ಡಿದ್ದರೆ ಒಂದು ದುಡ್ಡಿಗೆ ರೊಟ್ಟಿ, ಇನ್ನೊಂದು ದುಡ್ಡಿಗೆ ಹೂವು ತೆಗೆದುಕೋ ಅಂತ. ನಮ್ಮ ದೊಡ್ಡ ಕವಿಗಳು ಹೇಳಿದ್ದಾರೆ, ದೇವರ ಮಂದಹಾಸ ಭೂಮಿಯಲ್ಲಿ ಹೂವಾಗಿ ಅರಳಿದೆ, ಅದರ ಅರ್ಪಣೆಯಿಂದ ದೇವನಿಗೆ ಸಂತೋಷವಾಗುವಷ್ಟು ಬೇರಾವುದರಿಂದಲೂ ಆಗುವುದಿಲ್ಲ. ನಲ್ಲೆಯ ನಗುಮುಗ ನೋಡಿ ಉಲ್ಲಾಸ ಪಡುವ ಪ್ರಿಯನಂತೆ ದೇವರು ಆನಂದ ಪಡುತ್ತಾನೆ ಹೂವು ಅರ್ಪಿಸಿದಾಗ ಅಂತ. ಭಗವಂತನಿಗೆ ಅರ್ಪಿಸುವುದು ಸರಿ, ಆದರೆ ನೀವು ಎಲ್ಲರಿಗೂ ಹೂವು ಕೊಡುತ್ತೀರಲ್ಲ. ಎಲ್ಲರೂ ಭಗವಂತನ ಅವತಾರವೇ ಅಲ್ಲವೇ ಬಾದಾಶಃ? ಖುದಾ ನಮ್ಮ ಕಣ್ಣಿಗೆ ಕಾಣುವುದು ಮನುಷ್ಯನ ರೂಪದಲ್ಲಿ, ಇವರಿಗೆ ಕೊಟ್ಟ ಹೂವು ಆತನನ್ನೇ ಸೇರುತ್ತದೆ. ಬ್ರಾಹ್ಮಣ ಪಂಡಿತರೊಬ್ಬರು ಹೇಳಿದ್ದರು, ಎಲ್ಲ ನದಿಗಳು ಕಡಲಿಗೆ ಸೇರುವ ಹಾಗೆ ಎಲ್ಲಿ ಯಾರಿಗೆ ಯಾವ ರೂಪಕ್ಕೆ ವಂದಿಸಿದರೂ ಕೇಶವನಿಗೆ ಸೇರುತ್ತದೆ ಎಂದು ಹೇಳಿದೆಯಂತೆ ಅವನ ಮಂತ್ರಗಳಲ್ಲಿ. ಈಗ ಹೇಳಿ ಬಾದಾಶಃ, ನಾನು ನಿಮಗೆ ನೀಡಿದ ಹೂವು ಯಾರಿಗೆ ಕೊಟ್ಟ ಹಾಗೆ ಆಯಿತು? ಅಂದು ಕಾಜಿಗಳ ಮಾತಿಗೆ ಮನಸ್ಸೂತು ಅವರ ಸ್ನೇಹಕ್ಕೆ ಹೃದಯವನ್ನು ಅರ್ಪಿಸಿದ್ದರು ಚಕ್ರವರ್ತಿಗಳು. ಅಂದಿನಿಂದ ಚಕ್ರವರ್ತಿಗಳ ಅಂತರಂಗದ ಸ್ನೇಹಿತರಲ್ಲಿ ಕಾಜಿಗಳು ಒಬ್ಬರಾಗಿದ್ದರು. ಅವರೇ ಸುಲೇಮಾನ್ ಚಕ್ರವರ್ತಿಗಳ ದರ್ಶನಕ್ಕೆ ಬಂದ ಸುದ್ದಿಯನ್ನು ಮುಟ್ಟಿಸಿ ಆತನಿಗೆ ದರ್ಶನ ಕೊಡಬೇಕೆಂದು ಕೇಳಿದರು. ಸುಲೇಮಾನ್ ಬಹುದೊಡ್ಡ ಮನುಷ್ಯರು, ಅಗತ್ಯವಾಗಿ ಬಹದಶ್ಯರು ಅವನಿಗೆ ಭೇಟಿ ದಯ ಪಾಲಿಸಬೇಕು. ಹಾಗೆ ನಾವೇ ನೇರವಾಗಿ ಭೇಟಿ ಅಪ್ಪಣೆ ಕೊಡುವುದು ಸೂಕ್ತವಾಗಲಾರದು. ನೀವು ಬರಲಿಲ್ಲ, ಸಂಧಿ ವಿಗ್ರಹ ಸಚಿವರನ್ನು ಭೇಟಿ ಮಾಡಿ ಅವರ ಮೂಲಕ ಬಂದು ಕಾಣಬೇಕು. ವಿದೇಶಿಯರ ಪತ್ರ ವ್ಯವಹಾರವೆಲ್ಲ ಅವರಿಗೆ ಸೇರಿದ್ದು. ಒಮ್ಮೆ ಸಚಿವ ವಿಜಯಾದಿತ್ಯರಿಗೆ ನಿಮ್ಮ ಮಿತ್ರರ ಭೇಟಿ ಮಾಡಿಸಿ ಅವರಿಗೂ ಸಮಾಧಾನವಾಗುತ್ತದೆ, ನಿಮ್ಮ ಕೆಲಸವೂ ಆಗುತ್ತದೆ. ಬಾದಾಶಾಹರ ಮಾತು ಸರಿ, ಹಾಗೆ ಮಾಡುತ್ತೇನೆ. ಅಧಿಕಾರಿಗಳ ಅಸಮಾಧಾನವಾದರೆ ಅರಸುತನ ಕಷ್ಟವಾಗುತ್ತದೆ. ಅಂದ ಹಾಗೆ ನಿಮ್ಮ ಮಿತ್ರರು ಏಕೆ ಬಂದಿದ್ದಾರೆ ಮಾನ್ಯಕೇಟಕ್ಕೆ? ವ್ಯಾಪಾರಿಗಳಾಗಿ ಅದಕ್ಕಾಗಿಯೇ ಬಂದಿದ್ದರೆ ನಮ್ಮನ್ನು ನೋಡಬೇಕೆನ್ನುವ ಕಾರಣವೇನು? ಭೂತೋತ್ಪ್ರತ್ಯಾಯದ ವಿಷಯವಾಗಿದ್ದರೆ ಅರ್ಥ ಸಚಿವರನ್ನು ಕಂಡಿದ್ದರೂ ಸಾಕಾಗಿತ್ತು. ಸುಲೇಮಾನ್ ಬಂದಿರುವುದು ವ್ಯಾಪಾರ ನೆಪ, ನಿಜವಾದ ಕಾರಣ ದೇಶಗಳನ್ನು ನೋಡುವ ಬಯಕೆ. ಅರಬ್ನಿಂದ ಸಿಂಧಿಗೆ ಬಂದವರು ದಾರಾ ನಗರ, ಕನ್ಯಾ ಕುಬ್ಜ, ಗಯಾ, ಪೌಂಡ್ರವರ್ಧನ, ತ್ರಿಪುರಿ, ಅವಂತಿಪುರಗಳಿಗೆ ಹೋಗಿದ್ದರಂತೆ. ಅಲ್ಲೆಲ್ಲ ಬಾದಾಶಾರ ಖ್ಯಾತಿ ಕೇಳಿ ತಮ್ಮ ದರ್ಶನಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅಂತೂ ನಮ್ಮ ಕೀರ್ತಿ ಬಹಳ ದೂರ ವ್ಯಾಪಿಸಿದೆ ಅಲ್ಲವೇ? ನಗುತ್ತಾ ಕೇಳಿದರು ಚಕ್ರವರ್ತಿಗಳು. ಅಷ್ಟೇಕೆ ಶಹಾನ್ಶಹ, ಅರಬಿ, ಪರ್ಷಿಯಾ, ಗ್ರೀಸ್ಗಳಲ್ಲೂ ಬಾದಾಶಾರ ಹೆಸರು ಹಬ್ಬಿದೆಯಂತೆ, ಸುಲೇಮಾನರೇ ಹೇಳಿದರು. ಹೊಗಳಿಕೆಯಲ್ಲಿ ನಿಮ್ಮ ಸ್ನೇಹಿತರು ಪಂಡಿತರಾಗುವಂತಿದೆ, ನಿಮಗೂ ಅವರ ಗಾಳಿ ತಗಲಿದಂತಿದೆ. ತೋಬಾ ತೋಬಾ, ಉಂಟೆ ಹೊಗಳಿಕೆ, ಹರಾಮ್ ಎಲ್ಲ ಬಡಿದುಕೊಂಡು ಹೇಳಿದರು ಕಾಜಿಗಳು. ವಿನೋದಕ್ಕೆ ಹೇಳಿದೆ, ಇಷ್ಟು ಊರು ದೇಶ ತಿರುಗಿ ಏನು ಮಾಡುತ್ತಾರಂತೆ ನಿಮ್ಮ ಮಿತ್ರರು? ಅದೆಲ್ಲ ವಿಚಾರವಾಗಿ ದೊಡ್ಡದೊಂದು ಗ್ರಂಥ ಬರೆಯುತ್ತಾರಂತೆ, ಸಿಲ್ಸಿಲಾ ತುವಾರಿಕ್ಕಂತ. ನಾನೇ ಹೇಳಿದರೆ ಹೊಗಳಿಕೆ ಅನ್ನುತ್ತೀರಿ? ಅವರನ್ನು ನೋಡಿ, ತಾವೇ ಅಪ್ಪಣೆ ಕೊಡಿಸಿ. ಅಷ್ಟು ದೇಶ ಸುತ್ತಿದವರಿಂದ ನಮಗೂ ಉಪಯೋಗವಾಗಬಹುದು. ಅಗತ್ಯವಾಗಿ ಅವರನ್ನು ಕರೆತನ್ನಿ ನಿಮ್ಮ ಮಿತ್ರರನ್ನು. ತಮ್ಮ ಬೇಡಿಕೆ ಸಲ್ಲಿಸಿದ್ದಕ್ಕಾಗಿ ಚಕ್ರವರ್ತಿಗಳನ್ನು ವಂದಿಸಿ ತೆರಳಿದರು ಕಾಜಿಗಳು. ಅದಾದ ಎರಡು ದಿನಕ್ಕೆ ಓಲಗ ಸಾಲೆಯಲ್ಲಿ ಸುಲೇಮಾನ್ನಿಗೆ ಭೇಟಿ ಕೊಟ್ಟರು ಚಕ್ರವರ್ತಿಗಳು. ಇನ್ನು ಮುಂದಿನ ಭಾಗವನ್ನು ಇನ್ನೊಮ್ಮೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಸೈ ಸಾಹಿತ್ಯ ಕಲಾವೇದಿಕೆ ಸುಳ್ಯ.